ನೋಡಿ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ನನಗೆ ಗೊತ್ತಿತ್ತು, ಐ ಮೀನ್ ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ನನಗನ್ಸೋದು ಯಾವ ಭಯನೂ ಇಲ್ಲ ಜನರಿಗೆ. ಟಿ ವಿ ನೋಡಬೇಕಾದ್ರೂ ಅಪ್ಪ ಯಾರು ಬದುಕೋದೇ ಇಲ್ವೇನೋ ಅನಿಸುತ್ತೆ. ಈ ಸಂಜೆ ಯಾಕಾಗಿದೆ ಅಂತ ಪಾಪ ಮೋಸ್ಟ್ಲಿ ಅವರು ನನ್ನ ಲೈವಾಗಿ ಎಷ್ಟೋ ಸರಿ ಹಾಡಿದ್ದೀನಿ ಕೂಡ, ನೋಡಿಲ್ಲ ಅನ್ಕೊಳ್ತೀನಿ. ಒಂದು ಎರಡು ಲೈನು ಎಲ್ಲರಿಗೋಸ್ಕರ ಹಾಡ್ತೀನಿ. ನೀನಿಲ್ಲದೆ ಆ ಚಂದಿರ ಟ್ರೆಲ್ ಅಂತ ಒಂದು ಆ್ಯಪ್ ಇದೆ, ಸೊ ನೀವಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಅಲ್ಲಿಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಆಗಿದೆ. ಲಾಕ್ಸನ್ನು ಮುಗಿಸ್ತೀನಿ. ಫೈನ್, ನನ್ನ ಬಿಂಬ ನನಗೆ ಕಾಣ್ತಾ ಇದೆ. ಓಕೆ, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಲಾಗ್. ಸೊ ನಾನು ಹೇಳಿದ್ನಲ್ಲ, ಈ ಲಾಗ್ಸ್ಗಳು ನಾನು ನಾನಾಗಿರಲಿಕ್ಕೆ ಆ್ಯಂಡ್ ನಿಮ್ಮ ಜೊತೆ ನಾನು ಮುಕ್ತವಾಗಿ ಒಂಥರ ನೀವು ಜೊತೆಲೇ ಇದ್ದೀರೇನೋ, ಪಕ್ಕದಲ್ಲೇ ಇದ್ದೀರೇನೋ ಅನ್ನುವಂಥ ಒಂದು ಭಾವನೆ ಕೊಡುತ್ತೆ. ಎನಿವೇ, ನೋಡಿ ಮತ್ತೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ನನಗೆ ಗೊತ್ತಿತ್ತು, ಐ ಮೀನ್ ಇದು ನಿರಂತರವಾಗಿ ಆಗ್ತಾ ಇರುತ್ತೆ. ಒಂದು ಪರ್ಫೆಕ್ಟ್ ಲಸಿಕೆ ಬರೋವರೆಗೂ, ಅಂದರೆ ಒಂದು ಆ ಲಸಿಕೆ ಅಂತಹದ್ದೊಂದು, ಆ ಲಸಿಕೆ ಕೊಟ್ಟರೆ ಮತ್ತೆ ಬರಲ್ಲ ಅನ್ನೋ ರೀತಿ, ಆ ರೀತಿ ಬರೋವರೆಗೂ ಇದೆಲ್ಲ ಇದ್ದಿದ್ದೆ. ಇಲ್ಲ, ಜನ ಎಚ್ಚೆತ್ಕೊಳ್ತಾ ಇಲ್ಲ ನನಗೆ ಗೊತ್ತಿರೋ ಹಾಗೆ. ವಯಸ್ಸಿ ಒಂದು ಕೆಲವೊಮ್ಮೆ ಏನು ಮಾಡಲಿಕ್ಕಾಗಲ್ಲ, ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರೂ ಬದುಕು ಒಳಗಡೆ ಈಗ ನಮ್ಮ ಥರ ಒಳಗಡೆ ಕೂತು ಕೆಲಸ ಮಾಡೋದು ಖಂಡಿತ ಅಲ್ಲ, ನನಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಮ್ಮೆ ಅನಾವಶ್ಯಕ ಈಗ ಜಾತ್ರೆ ಮಾಡೋದೇನಿತ್ತು, ದೊಡ್ಡ ದೊಡ್ಡ ರ್ಯಾಲಿಗಳು ಮಾಡೋದೇನಿತ್ತು, ಅನುಭವಿಸ್ತಾರೆ, ಏನು ಮಾಡಲಿಕ್ಕಾಗಲ್ಲ. ನನಗೆ ಹಂಗೆ ಅನ್ನಿಸ್ತು, ಈಗ ಮತ್ತೆ ನೈಟ್ ಕರ್ಫ್ಯೂ ಆಗಿದೆಯಾ, ಒಂದಷ್ಟು ದಿನ ಆದಮೇಲೆ ವೀಕೆಂಡ್ ಲಾಕ್ಡೌನ್ ಆಗುತ್ತೆ, ಆಮೇಲೆ ಒಂದಷ್ಟು ದಿನ ಆದಮೇಲೆ ಒಂದಷ್ಟು ತಿಂಗಳು ಲಾಕ್ಡೌನ್ ಆಗುತ್ತೆ, ಮತ್ತೆ ಸ್ಮಶಾನ, ಮತ್ತೆ ಚಿತೆ. ಎನಿವೇ, ಎಚ್ಚೆತ್ಕೊಳ್ಳದೆ ಹೋದರೆ ಇದು ಅಸಾಧ್ಯ. ನನಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ಕಾಣದ ಒಂದು ವಿಚಾರ ಯಾವತ್ತಿಗೂ ಡೇಂಜರ್. ಓಕೆ, ಕಣ್ಣಿಗೆ ಕಾಣೋದ್ರೊಂದಿಗೆ ಹೋರಾಡ್ಬೋದು, ಎಲ್ಲರ ಜೀವನದಲ್ಲೂ ಅಷ್ಟೇ, ಕಣ್ಣಿಗೆ ಯಾವುದು ಕಾಣಲ್ಲ ಅಂಥ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡೋದು ಭಾಳ ಕಷ್ಟ ಇದೆ. ಎನಿವೇ, ಭಾಳ ಜಾಗೃತರಾಗಿರಿ. ಸೊ ನನಗೆ ಆಫೀಸಿನ ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ನನಗನ್ಸೋದು ಯಾವ ಭಯನೂ ಇಲ್ಲ ಜನರಿಗೆ. ಟಿ ವಿ ನೋಡಬೇಕಾದ್ರೂ ಅಪ್ಪ ಯಾರು ಬದುಕೋದೇ ಇಲ್ವೇನೋ ಅನಿಸುತ್ತೆ, ಆಚೆಗೆ ಬಂದರೆ ಈ ಕರೋನಾನೇ ಇಲ್ವೇನೋ ಅಂತ ಅನಿಸುತ್ತೆ. ಸೊ ಹಂಗಿರುತ್ತೆ ಜನಸಂಖ್ಯೆ. ಬಟ್ ಎನಿವೇ, ನೀವು ಜಾಗೃತವಾಗಿರಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಶೋಲ್ಲೂ ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂದರೆ ನಮ್ಮ ಚಿಕ್ಕಪುಟ್ಟ ಜಾಗ್ರತೆ ಎಷ್ಟೋ ಸಮಾಜಕ್ಕೆ ನಾವೊಂದು ಕೊಡುಗೆ. ಓಕೆ, ಈ ಸಮಯದಲ್ಲಿ ನೀವೇನು ಮಾಡಬೇಕಾಗಿಲ್ಲ, ಇನ್ನೊಬ್ಬರಿಗೆ ಸ್ವಲ್ಪ ನೀವು ಹುಷಾರಾಗಿರೋದು ಇನ್ನೊಬ್ಬರಿಗೆ ಒಂದು ಪೂರಕ, ಅವ್ರು ಹೆಂಗೋ ಚೆನ್ನಾಗಿರ್ತಾರೆ, ಹೌದಲ್ವಾ. ಎನಿವೇ, ನನಗೆ ಯಾರೊಬ್ಬರು ಮೆಸೇಜ್ ಹಾಕಿದ್ರು, ಸರ್ ನೀವು ಲೈವಾಗಿ ಹಾಡೋದು ಒಂದು ಎರಡು ಸಾಲ ನನಗೆ ನೋಡಬೇಕು ಅಂತ ಆಸೆ ಇದೆ ಅಂತ. ಈ ಯಾವುದಪ್ಪ ಅದು, ಈ ಸಂಜೆ ಯಾಕಾಗಿದೆ ಅಂತ ಪಾಪ ಮೋಸ್ಟ್ಲಿ ಅವರು ನನ್ನ ಲೈವಾಗಿ ಎಷ್ಟೋ ಸರಿ ಹಾಡಿದ್ದೀನಿ ಕೂಡ, ನೋಡಿಲ್ಲ ಅನ್ಕೊಳ್ತೀನಿ. ಒಂದು ಎರಡು ಲೈನು ಎಲ್ಲರಿಗೋಸ್ಕರ ಹಾಡ್ತೀನಿ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನೂದುವ ಉಸಿರಿಲ್ಲದೆ ಬೆಳದಿಂಗಳು ಅಸುನೀಗಿದೆ, ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊಲೆಯಾಗಿದೆ, ಈಗ ಹಸಿಯಾಗಿದೆ ಈಗ ಹಸಿಯಾಗಿದೆ ಈ ಸಂಜೆಯಾಕಾಗಿದೆ ನೀನಿಲ್ಲದೆ ಈ ಸಂಜೆಯಾಕಾಗಿದೆ ಏಕಾಂತವೇ ಆಲಾಪವು ಏಕಾಂಗಿಯ ಸಲ್ಲಾಪವು ಈ ಮೌನ ಬಿಸಿಯಾಗಿದೆ ಓ ಈ ಮೌನ ಬಿಸಿಯಾಗಿದೆ ಈ ಸಂಜೆಯಾಕಾಗಿದೆ ನೀನಿಲ್ಲದೆ ಈ ಸಂಜೆಯಾಕಾಗಿದೆ. ಎಸ್,
ತುಂಬ ಜನ ನೋಡಿರ್ತಾರೆ, ಬಟ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಆ್ಯಕ್ಚುಲಿ ತುಂಬ ಮ್ಯೂಸಿಕ್ ಕಲ್ತಿರೋರು ನೋಡ್ತಾ ಇರ್ತಾರೆ ಕೆಲವೊಬ್ಬರು, ಆ್ಯಂಡ್ ಆ ಚಾನಲಲ್ಲಿ ಆ್ಯಸ್ ಎ ಮೋಟಿವೇಶನ್ ವಿಚಾರಗಳನ್ನು ಕೇಳಕ್ಕೆ ಬಂದಿರೋ ಅಷ್ಟೋ ಮ್ಯೂಸಿಷಿಯನ್ಸ್ ನನಗೆ ಹೇಳಿದ್ದಾರೆ, ಸರ್ ನೀವು ಮ್ಯೂಸಿಕ್ನು ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಬಟ್ ಎನಿವೆ, ಅವರವ್ರು ಎಲ್ಲೆಲ್ಲಿ ಕರ್ಮ ಅನುಭವಿಸ್ಬೇಕಾಗಿರುತ್ತೋ, ಐ ಮೀನ್ ನಮ್ಮ ನಮ್ಮ ಕೆಲಸ ನಮ್ಮ ನಮ್ಮ ಕರ್ಮಕ್ಷೇತ್ರಗಳು ಎಲ್ಲೆಲ್ಲಿ ಇರ್ತವೋ ಅಲ್ಲಲ್ಲಿ ಬರಲೇಬೇಕು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡಿದ್ದಕ್ಕೆ. ಆ್ಯಂಡ್ ಈ ವ್ಲಾಗ್ ಆ್ಯಕ್ಚುಲಿ ನನ್ನದು ಟ್ರೆಲ್ ಅಂತ ಒಂದು ಆ್ಯಪ್ ಇದೆ, ಸೊ ನೀವಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಅಲ್ಲಿಗೆ ಅವ್ರ ಜೊತೆ ಒಂದು ಕನೆಕ್ಷನ್ ಆಗಿದೆ. ಅವ್ರಿಗೆ ಇಷ್ಟು ವೀಡಿಯೋಸ್ ಅಂತ ಅವ್ರಿಗೆ ನಾವು ಮಂತ್ಲಿ ಮಾಡಿಕೊಡ್ಬೇಕು. ಸೊ ನೀವಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಅಗೇನ್ ಮೋಟಿವೇಶನ್ ವಿಚಾರಗಳೇ ಅಲ್ಲೂ ಇರುತ್ತೆ, ಆ್ಯಂಡ್ ಅಲ್ಲಿರೋವು ಯೂಟ್ಯೂಬಲ್ಲಿ ಇರೋದಿಲ್ಲ. ಓಕೆ, ಅಲ್ಲಿಗೆ ಸಪ್ರೇಟ್ ಕಂಟೆಂಟ್ಗಳನ್ನು ಕೊಡಬೇಕಾಗುತ್ತೆ. ಸೊ ನನ್ನ ಟ್ರೆಲ್ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ನೀವು ಟ್ರೆಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸೋನು ಶ್ರೀನಿವಾಸ್ ಅಥವಾ ಮೋಟಿವೇಶನಲ್ ಅಂತ ಹೊಡೆದ್ರೆ ನಿಮಗೆ ನನ್ನ ಪೇಜ್ ಸಿಗುತ್ತೆ, ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ಸನ್ನು ಮುಗಿಸ್ತೀನಿ. ಫೈನ್, ನನ್ನ ಬಿಂಬ ನನಗೆ ಕಾಣ್ತಾ ಇದೆ. ಓಕೆ ಫೈನ್, ಮುಗಿಸೋಣ. ಆ್ಯಂಡ್ ಇವತ್ತು ಲೈವ್ ಇದೆ 8 ಗಂಟೆಗೆ, ಜಾಯಿನ್ ಆಗಿ ನಮ್ಮ ಮೋಟಿವೇಶ್ನಲ್ ಚಾನಲಲ್ಲಿ. ಸೊ ನಾನೇನು ಇರುವಾಗ ಬರ್ತೀನಿ, ಪ್ರೀತಿ ಮಾತಲ್ಲ, ನಾನೇ ನಿಂತು ಮಾತಾಡಲಿಕ್ಕೆ, ನೀವು ನನ್ನನ್ನು ನೋಡ್ಬೋದು ಅಲ್ಲಿ. ಅಯ್ಯೋ, ಎಷ್ಟು ಸತಿ ಸರ್ ನೋಡ ಸರ್ ನಿಮ್ಮನ್ನ ಅಂತೀರಾ. ಎನಿವೆ, 7:30 ಲೈವ್ ಇರುತ್ತೆ, ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ದಯವಿಟ್ಟು ಜಾಗೃತವಾಗಿರಿ. ಕರ್ಫ್ಯೂ ಲಾಕ್ಡೌನ್ ಏನೇ ಆಗಲಿ, ಯಾರ್ಯಾವುದು ನಿಮ್ಮನ್ನು ಚೇಂಜ್ ಮಾಡಬಾರ್ದು. ನೀವು ಲಾಕ್ಡೌನ್ ಹಾಕೋ ಮುಂಚೆನೇ ಆ ರೀತಿ ನೀವು ಬದುಕೋಕೆ ಶುರು ಮಾಡಬೇಕು. ಇನ್ಮೇಲೆ ಬಿಡಿ, ಅದೇ ರೀತಿ ಬದುಕಬೇಕು, ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡೇ ಬದುಕಬೇಕು. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗೋಣ, ಮತ್ತೊಂದು ವ್ಲಾಗ್ ಮಾಡ್ತೀನಿ, ನಾಳೆ ಸಿಗೋಣ. ಥ್ಯಾಂಕ್ ಯು.